ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡುವ, ತುಂಬಾ ಹೆಲ್ದಿ ಕೂಡ. 2022ನೇ ವರ್ಷದ ಮೊದಲ ದಿನ, ಹಾಗಾಗಿ ಸ್ವೀಟ್ ಮಾಡುವ ಅಂತ ಎಲ್ಲರಿಗೆ ವರ್ಷ ಆರಂಭದ ಶುಭಾಶಯಗಳು. ಹಾಗೇನೆ ಇವತ್ತೊಂದು ಸ್ವೀಟ್ ರೆಸಿಪಿಯನ್ನು ಮಾಡುವ, ಬನ್ನಿ ಸ್ಟಾರ್ಟ್ ಮಾಡುವ ಇವತ್ತಿನ ವಿಡಿಯೋ. ಹಲ್ವಾ ಮಾಡ್ಲಿಕ್ಕೆ ಇಲ್ಲಿ ನಾನು 1 ಕಪ್ ಅಷ್ಟು ಬಾದಾಮ್ ತಗೊಂಡಿದ್ದೇನೆ. ಇದು ನೆನೆ ಇಲ್ಲ, ಏನು ಹಾಕ್ಲಿಲ್ಲ, ಇನ್ನು ಹಾಕಬೇಕು. 1 ಕಪ್ ಬಾದಾಮಿಗೆ ಇಲ್ಲಿ ನೀವು ಓವರ್ ನೈಟ್ ಅಥವಾ ಮಾಡುವ ಮೊದಲು ನೆನೆದಿಟ್ರೆ ಆಗ್ತದೆ. ಇನ್ಸ್ಟೆಂಟ್ ಆಗಿ ಮಾಡೋದಾದ್ರೆ ಅದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕಿಡಬೇಕದು, ಅಂದ್ರೆ ಸಿಪ್ಪೆ ತೆಗಿಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಬಿಸಿ ನೀರು ಹಾಕಿಟ್ಟಿದ್ದೇನೆ. ಇದರ ಸಿಪ್ಪೆ ಎಲ್ಲ ಹೋಗ್ಲಿ, ಒಂದು 25-30 ನಿಮಿಷ ಇದು ಹೀಗೇನೆ ಇರಲಿ, ಆವಾಗ ಅದು ಒಳ್ಳೆ ನೀರೆಲ್ಲ ಎಳ್ಕೊಂಡು ಸಿಪ್ಪೆ ತೆಗಿಲಿಕ್ಕೆ ಈಸಿ ಆಗ್ತದೆ. ಈಗ ನಾನು ಇದು ಬಿಸಿ ನೀರನ್ನು ಹಾಕಿ ಹಾಗೇನೆ ಬಿಡ್ತೇನೆ. ಈಗ 30 ನಿಮಿಷ ಆಗಿದೆ ನೋಡಿ, ನೀಟಾಗಿ ಸಿಪ್ಪೆ ಎಲ್ಲ ಹೋಗ್ತಾ ಇದೆ. ಈಗ ಇದರ ಸಿಪ್ಪೆ ಎಲ್ಲ ತೆಗೆಯುವುದಿನ್ನು. ಈಗೆಲ್ಲ ಬಾದಾಮ್ ಸಿಪ್ಪೆ ತೆಗೆದಾಯ್ತು. ಈಗ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡಬೇಕು. ಇದು ಸಣ್ಣ ಜಾರ್ ಅಲ್ಲ, ನೀರು ಹಾಕಿದ್ರೆಲ್ಲ ರಟ್ತದೆ. ಒಮ್ಮೆ ಪುಡಿ ಮಾಡಿ ಮತ್ತೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದ್ರೆ ಆಯ್ತು. ಸ್ವಲ್ಪ ನುಣ್ಣಗೆ ಗ್ರೈಂಡ್ ಆಗ್ಬೇಕು, ತೀರ ನುಣ್ಣಗೆ ಅಲ್ಲ, ತೀರ ತರಿ ತರಿ ಅಲ್ಲ. ನೋಡಿ ಇಲ್ಲಿ ಸ್ವಲ್ಪ ಪುಡಿ ಆಯ್ತು. ಈಗ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು. ಈಗ ನೋಡಿ ನೈಸ್ ಆಗಿ ಗ್ರೈಂಡ್ ಆಗಿದೆ, ಸಾಕು. ಇದನ್ನೊಂದು ಪಾತ್ರೆಗೆ ಹಾಕುವ, ಯಾವ ಪಾತ್ರೆಯಲ್ಲಿ ನಾವು ಹಲ್ವಾ ಮಾಡ್ತೇವೆ ಅದೇ ಪಾತ್ರೆಗೆ ಹಾಕಬೇಕು. ಇನ್ನಿದನ್ನು ಗ್ಯಾಸ್ ಅಲ್ಲಿಡುವ. ಈಗ ಗ್ಯಾಸ್ ಅಲ್ಲಿಟ್ಟಿದ್ದೇನೆ, ಲೋ ಫ್ಲೇಮ್ ಅಲ್ಲಿ ಸ್ವಲ್ಪ ಹೊತ್ತು ಇದನ್ನು ಮಿಕ್ಸ್ ಮಾಡುವ. ಗ್ಯಾಸ್ ಲೋ ಫ್ಲೇಮ್ ಅಲ್ಲಿ ಇರಲಿ ಸ್ವಲ್ಪ ಹೊತ್ತು, ಒಂದೆರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡುವ. ಈಗಕ್ಕೆ 1 ಸ್ಪೂನು ತುಪ್ಪ, ಇನ್ನು ತುಪ್ಪ ಹಾಕ್ತಾ ಹಾಕ್ತಾ ಇದನ್ನು ಮಿಕ್ಸ್ ಮಾಡೋದು. ತಳ ಹಿಡಿಬಾರ್ದು, ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಮತ್ತೊಮ್ಮೆ 1 ಸ್ಪೂನ್ ತುಪ್ಪ ಹಾಕುವ. ತುಪ್ಪ ಹಾಕ್ತಾ ಹಾಕ್ತಾ ಇದನ್ನು ಬೇಯಿಸ್ಬೇಕು, ಈ ರೀತಿ ಫ್ರೈ ಮಾಡ್ತಾ ಮಿಕ್ಸ್ ಮಾಡ್ತಾ ಇರಬೇಕು. ತಳ ಹಿಡಿಬಾರ್ದು, ಇಲ್ಲಾಂದ್ರೆ ಅಡಿ ಸೀದೋಗ್ತದೆ. ನೋಡಿ ತುಪ್ಪದಲ್ಲಿ ಈ ರೀತಿ ಒಳ್ಳೆ ಬೇಯಬೇಕು. ನೋಡಿ ಪಾತ್ರೆಗೆ ಸ್ವಲ್ಪ ನಂಟ್ತಾ ಇಲ್ಲ, ನೋಡಿ ಹೇಗೆ ತುಪ್ಪ ಬಿಡ್ತಾ ಇದೆ ಅಂತ. ನಾನು ಒಂದೊಂದೇ ಸ್ಪೂನ್ ಹಾಕಿ ಹಾಕಿ ಈ ರೀತಿ ಬೇಯಿಸಿದ್ದೇನೆ. ಈ ರೀತಿ ಪಾತ್ರೆಯಿಂದ ಬಿಡಬೇಕು. ನೋಡಿ ಈಗ ಇದು ಒಳ್ಳೆ ಬೆಂದಿದೆ. ಈಗ ಇದಕ್ಕೆ ನಾವು ಈ ಕಪ್ಪಲ್ಲಿ 1 ಕಪ್ ಬಾದಾಮ್ ತಗೊಂಡಿದ್ದೇವೆ, ಇದೇ ಕಪ್ಪಲ್ಲಿ 1 ಕಪ್ ಸಕ್ಕರೆ ಬೇಕು. ಸ್ವಲ್ಪ ಸಿಹಿ ಕಡಿಮೆ ತಿನ್ನೋದಾದ್ರೆ ಒಂದು 1¾ ಕಪ್ ಕೂಡ ಹಾಕ್ಬೋದು, ಮತ್ತೆ ಸ್ವೀಟ್ ಕಡಿಮೆ ಆದ್ರೆ ಮತ್ತೆ ಸೇರಿಸು. ನಾವೀಗ ಒಂದು 1/4 ಕಪ್ ಅಷ್ಟು ಸಕ್ಕರೆ ಹಾಕುವ. ಸ್ವೀಟ್ ತುಂಬಾ ತಿನ್ನುವವರಾದ್ರೆ, ತುಂಬಾ ಕಡಕ್ ಸ್ವೀಟ್ ಇರ್ಬೇಕಾದ್ರೆ 1 ಕಪ್ ಫುಲ್ ಹಾಕಿ. ನಾನೀಗ 1/4 ಕಪ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ. ಈಗ ಸಕ್ಕರೆ ಎಲ್ಲ ನೀರಾಯ್ತು. ಈಗ ಪುನ್ನೊಮ್ಮೆ ಇದು ಸಕ್ಕರೆ ಎಲ್ಲ ನೀರಾದ ಸಕ್ಕರೆ ಎಲ್ಲ ಗಟ್ಟಿಯಾಗ್ಬೇಕು, ಅಷ್ಟೊತ್ತು ಬೇಯಿಸ್ಬೇಕು. ಮತ್ತೆ ಈಗ ಒಂದು ಸ್ವಲ್ಪ, ಒಂದು 1/4 ಕಪ್ ಅಷ್ಟು ಸ್ಯಾಫ್ರಾನ್ ಮಿಲ್ಕ್ ಅಥವಾ ಸ್ವಲ್ಪ ಕಲ್ಲರ್ ಇದ್ರೆ ಕಲ್ಲರ್ ಕೂಡ ಆಗ್ತದೆ, ನಾನು ಹಾಕಿ ಮಿಕ್ಸ್ ಮಾಡು. ಇದು ಹಾಕದಿದ್ರೂ ಆಗ್ತದೆ, ಹಾಕಿದ್ರೂ ಆಗ್ತದೆ, ಹಾಕಿದ್ರೆ ಒಂದು ಒಳ್ಳೆ ಕಲ್ಲರ್ ಇರ್ತದೆ ಅಂತ. ನೋಡಿ ತುಪ್ಪ ಅಷ್ಟೇ ಬೇಕು, ಇಷ್ಟೇ ಬೇಕು ಅಂತ ಅಲ್ಲ, ನೀವು ನೋಡ್ಕೊಂಡು ನೋಡ್ಕೊಂಡು ಹಾಕಿ ಕಡಿಮೆ. ಹೀಗೆ ತಿರುಗಿಸುವಾಗ ನಿಮಗೆ ಪಸೆ ಉಂಟಲ್ಲ, ಪಸೆ ಕಮ್ಮಿ ಅಂತ ಕಾಣುವ ಕಡೊಗೊಂದೊಂದು ಸ್ಪೂನ್ ಹಾಕ್ತಾ ಹಾಕಿ. ನಾನಿಲ್ಲಿ ಟೋಟ್ಲ್ ಒಂದು 5 ಸ್ಪೂನ್, ದೊಡ್ಡ ಸ್ಪೂನಲ್ಲಿ ನೋಡಿ 5 ಸ್ಪೂನ್ ತುಪ್ಪ ಹಾಕಿದ್ದೇನೆ. ನೋಡಿ ಈಗ ತುಪ್ಪ ಎಲ್ಲ ಸೈಡಿಗೆ ಬಿಟ್ಟಿದೆ, ಕಾಣ್ತಿದೆಯಾ? ತುಪ್ಪ ಎಲ್ಲ ಕರೆಕ್ಟ್ ಆಗಿದೆ, ಹಾಗೇನೆ ಹಲ್ವಾ ಕೂಡ ಒಳ್ಳೆ ಬೆಂದಿದೆ. ನೋಡಿ ಈಗ ಇದಕ್ಕೆ ಸ್ವಲ್ಪ ಪುಡಿ ಮಾಡಿಟ್ಟಂತ ಏಲಕ್ಕಿ ಪುಡಿ
ಹಾಗೇನೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಬಾದಾಮಿ ಮತ್ತೆ ಸ್ವಲ್ಪ ಗೇರು ಬೀಜ ಇಲ್ಲಿ ಪುಡಿ ಮಾಡಿ ಹಾಕಿದ್ರೆ ಆಯ್ತು. ಬಾದಾಮಿ ಹಲ್ವಾ ರೆಡಿ ಆಯ್ತು. ಸಾಕು ನೋಡಿ ಹೇಗೆ ತುಪ್ಪ ಬಿಡ್ತಾ ಇದೆ ಅಂತ ನೋಡಿ. ಆಯ್ತಿನ ಸರ್ವ್ ಮಾಡುವ. ಕೊನೆಗೆ ಸ್ವಲ್ಪ ಸರ್ವ್ ಮಾಡುವಾಗ ಈ ರೀತಿ ಡ್ರೈ ಫ್ರೂಟ್ಸ್ ಪುಡಿ ಮಾಡಿ ಹಾಕಿದ್ರೆ ಆಯ್ತು ನೋಡಿ ಎಷ್ಟು ಸೂಪರ್ ಆಗಿದೆ ಬಾದಾಮಿ ಹಲ್ವಾ ಅಂತ. ನೋಡಿದ್ರಲ್ಲ ಇವತ್ತಿನ ಹಲ್ವಾ ರೆಸಿಪಿ, ಹಲ್ವಾ ಆಯ್ತು ನೋಡಿ. ಇಲ್ಲಿ ಬಾಣಲೆ ಇದೆ, ಬಾಣಲೆಗೆ ಸ್ವಲ್ಪ ನಂಟ್ಲಿಲ್ಲ ನೋಡಿ. ತುಪ್ಪ ನೀವು ಹಾಕಿ 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 ಮಿಕ್ಸ್ ಮಾಡ್ತಾ ಇರಿ. ತುಪ್ಪ ಈ ರೀತಿ ಎಲ್ಲ ಸೈಡಿಗೆ ಬಿಡ್ಬೇಕು ನೋಡಿದ್ರಲ್ವಾ. ನೋಡಿ ಈ ರೀತಿ ತುಪ್ಪ ಎಲ್ಲ ಸೈಡಿಗೆ ಬಿಡ್ಬೇಕು. ಹಾಗೇನೆ ಈ ರೀತಿ ಎಂತ ಹೇಳಿದಕ್ಕೆ ಗರಿಗರಿಯ ನೋಡಿ ಹೇಗೆ ಬಂದಿದೆ ಅಂತ ಒಮ್ಮೆ ಟೇಸ್ಟ್ ಮಾಡುವ. ಒಳ್ಳೆ ಪರಿಮಳ ಬರ್ತಾ ಉಂಟು. ತುಪ್ಪ ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ. ಅದಕ್ಕೆ ನಾನು ತುಪ್ಪ ಇಷ್ಟೇ ಅಂತ ಹೇಳಲಿಲ್ಲ. ನೀವು ಮಿಕ್ಸ್ ಮಾಡ್ತಾ ಮಾಡ್ತಾ ಹಾಕ್ತಾ ಇರಿ. ಬಾಣಲೆಯಿಂದ ಹಲ್ವಾ ಬಿಡಬೇಕು, ಅದರ ಪಸೆ ಉಂಟಲ್ಲ ತುಪ್ಪದು, ಬಾಣಲೆಯಲ್ಲೆಲ್ಲ ಇರಬೇಕು ಅಷ್ಟು ಹಾಕಬೇಕು. ಅಂದಾಜು ಒಂದು ಹೇಳೋದಾದ್ರೆ ಒಂದು ಕಾಲು ಲೀಟರ್ ತುಪ್ಪ ಆಗ್ಬೋದು ಅಂತ ಅನ್ನಿಸ್ತದೆ ನನಗೆ. ಸತ್ಯ ಹೇಳ್ತೇನೆ ಸೂಪರ್ ಆಗಿದೆ ಹಲ್ವಾ. ಬಾಯಿಯಲ್ಲಿ ಇಟ್ಟರೆ ಕರಗ್ತದೆ ತುಪ್ಪದ ಫ್ಲೇವರ್. ಹಾಗೇನೆ ಮಧ್ಯೆ ಮಧ್ಯೆ ಡ್ರೈ ಫ್ರೂಟ್ಸು, ಇನ್ನು ಬಾದಾಮಿ ತುಂಬ ರುಚಿ ಅಲ್ವಾ. ಬಾದಾಮಿಯ ರುಚಿ ಜೊತೆ ಈ ತುಪ್ಪದ ರುಚಿ ಸೇರಿದಾಗ ಒಂದೊಳ್ಳೆ ಸ್ವೀಟ್ ಆಯ್ತು ವರ್ಷ ಆರಂಭದಲ್ಲಿ. ಓಕೆ, ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ನಾನು ನಿಮ್ಗೆ ಸಿಗ್ತೇನೆ ಇನ್ನಷ್ಟು ರೆಸಿಪಿಯೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.